ಎಸ್ ವೀಕ್ಷಕರೇ, ಇಲ್ಲೊಂದು ಮನಕಲ್ಕುವಂತಹ ಘಟನೆ ನಡೆದಿದೆ. ಯಾತಕ್ಕೆ ಅಂತಂದ್ರೆ, ಬಾಣಂತಿ ಕೇವಲ 12 ದಿನದ ಹಸುಗೂಸು ಇರುವಂತಹ ತಾಯಿ, ಆಕೆ ಪುಟ್ಟ ಕಂದಮ್ಮನೊಂದಿಗೆ ತಾತನ ಅಂತ್ಯ ಸಂಸ್ಕಾರಕ್ಕೆ ಅಂತ 1 ಕಿಲೋಮೀಟರ್ ಗಟ್ಟಲೆ ಕಾಲ್ನಡಿಗೆಯಲ್ಲಿ ತೆರಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವ ಊರಿನಲ್ಲಿ ಯಾಕೆ ಆಕೆ ನಡ್ಕೊಂಡು ಹೋಗುವಂತಹ ಪರಿಸ್ಥಿತಿ ಬಂತು, ಯಾರು ಈ ಎಲ್ಲ ಒಂದು ಅವ್ಯವಸ್ಥೆಗಳಿಗೆ ಹೊಣೆ ಆಗ್ತಾರೆ, ಈ ಕುರಿತಂತೆ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ, ಬನ್ನಿ ನೋಡೋಣ. ತನ್ನ ಅಂತ್ಯ ಸಂಸ್ಕಾರಕ್ಕೆಂತ ತೆರಳೋಕೆ ಕಾಲ್ನಡಿಗೆಯಲ್ಲಿ ಬಂದಿದ್ದಾಳೆ ಬಾಣಂತಿ. ಇಲ್ಲಿ 12 ದಿನದ ಬಾಣಂತಿ ಸುಮಾರು 1 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋಗಬೇಕಾಗಿತ್ತು ತಾತನ ಅಂತ್ಯ ಸಂಸ್ಕಾರಕ್ಕೆ. ನಿರಂತರ ಮಳೆಯಿಂದ ತುಂಬಿ ಹರಿತಾ ಇದೆ ಜಯಮಂಗಲಿ ನದಿ. ನದಿ ತುಂಬಿದ ಪರಿಣಾಮ ಅಂತ್ಯ ಸಂಸ್ಕಾರಕ್ಕೆ ತೆರಳೋಕೆ ಜನರು ಪರದಾಟ ನಡೆಸಿರುವಂತಹ ಘಟನೆ ನಡೆದಿದೆ. ಮಧುಗಿರಿ ತಾಲೂಕು ಕೋಡಿಗೇನಹಳ್ಳಿ ಗೌರೆಡ್ಡಿ ಪಾಳ್ಯದ ಗ್ರಾಮಸ್ಥರು ಈ ಪರದಾಟಕ್ಕೆ ಈಡಾಗಿರುವಂಥದ್ದು. ನದಿ ದಾಟೋದಕ್ಕೆ ಅವರಿಗೆ ರಸ್ತೆನೇ ಇಲ್ಲದೆ 1 ಕಿಲೋಮೀಟರ್ ಗಟ್ಟಲೆ ಅಲ್ಲಿನ ಜನರು ಆ ಊರಿಗೆ ಹೋಗಬೇಕು ಅಂದ್ರೆ ನಡ್ಕೊಂಡು ಹೋಗಬೇಕು ಅಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ರಸ್ತೆ ಇಲ್ಲದೆ ಕಾಲ್ನಡಿಗೆಯಲ್ಲಿ ತೆರಳಬೇಕಾಗಿರುವಂತಹ ಗೌರೆಡ್ಡಿ ಪಾಳ್ಯದ ಜನರು ಇನ್ನು ಶವದೊಂದಿಗೆ 1 ಕಿಲೋಮೀಟರ್ ದೂರ ಕ್ರಮಿಸಬೇಕಾದ ಅನಿವಾರ್ಯತೆ ಕೂಡ ಸೃಷ್ಟಿಯಾಗಿತ್ತು. ಯಾಕಂತಂದ್ರೆ ಶವನ ಅಲ್ಲಿಂದ ಅಂತ್ಯ ಸಂಸ್ಕಾರಕ್ಕೆ ತೆಗೆದುಕೊಂಡು ಹೋಗಬೇಕು ಊರಿಂದ ಅಂತಂದಾಗ ಕೂಡ ಯಾವುದೇ ರೀತಿಯ ರಸ್ತೆ ಪರ್ಯಾಯವಾಗಿ ಅವರಿಗೆ ವ್ಯವಸ್ಥೆ ಇಲ್ಲ. ಹಾಗಾಗಿ ಅವರು ಕಾಲ್ನಡಿಗೆಯಲ್ಲಿ ತೆರಳಬೇಕಾಗಿರುವಂತಹ ಒಂದು ಅವ್ಯವಸ್ಥೆ ಸೃಷ್ಟಿಯಾಗಿದೆ. ಶಿಕ್ಷಕ ಸದಾಶಿವ ರೆಡ್ಡಿ ವಯೋಸಹಜ ಕಾಯಿಲೆಯಿಂದ ಮೃತರಾಗಿದ್ರು. 1 ಕಿಲೋಮೀಟರ್ ನಡೆದುಕೊಂಡು ಹೋಗಿ ಸದಾಶಿವ ರೆಡ್ಡಿ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಯಿತು. ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗೋದಕ್ಕೆ ಬಾಣಂತಿ ಕೂಡ ಪರದಾಟ ನಡೆಸಿದ್ದಾಳೆ. ಯಾಕೆಂದ್ರೆ ತನ್ನ ತಾತ ಆತನ ಅಂತ್ಯ ಸಂಸ್ಕಾರದಲ್ಲಿ ಆಕೆ ಭಾಗಿಯಾಗಬೇಕಾಗಿರುವಂಥದ್ದು ಆಕೆಯ ಜವಾಬ್ದಾರಿ ಮತ್ತು ಆಕೆಯ ಭಾವನೆಗಳು ಕೂಡ ಹೌದು ಅದು. ಇನ್ನು ಮಗುವಿನೊಂದಿಗೆ ಕಾಲ್ನಡಿಗೆಯಲ್ಲಿ ನಡೆದು ಹೋಗಿದ್ದಾಳೆ ಆಕೆ. ಜಮೀನುಗಳ ಬದುಗಳಲ್ಲಿ ಅಂತಂದರೆ ಅವುಗಳಿಗೆ ಬದು ನಿರ್ಮಾಣ ಮಾಡಿರ್ತಾರೆ, ಸೊ ಆ ಒಂದು ಬದಿಗಳ ಮೇಲೆ ಆಕೆ ಕಾಲುದಾರಿಯಲ್ಲಿ ನಡೆದು ಹೋಗಿದ್ದಾಳೆ. ಇನ್ನು ನಿರಂತರ ಮಳೆಯಿಂದ ಅಂತ್ಯ ಸಂಸ್ಕಾರಕ್ಕೆ ಕುಟುಂಬಸ್ಥರು ಕೂಡ ಪರದಾಡಿರುವಂತಹ ಒಂದು ಘಟನೆ ನಡೆದಿದೆ. ಸುಮಾರು 50 ಕುಟುಂಬಗಳು ಮಧುಗಿರಿಯ ಗೌರೆಡ್ಡಿ ಗ್ರಾಮದಲ್ಲಿ ವಾಸವಾಗಿದ್ದಾರೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಪಕ್ಕದ ಹಳ್ಳಿಗೆ ತೆರಳೋಕೆ ಇವರು ಪರದಾಡಬೇಕಾಗುತ್ತೆ ಅಂತಹ ಪರಿಸ್ಥಿತಿ ಇದೆ. ಇದು ಇವತ್ತಿಂದ ಮಾತ್ರ ಅಲ್ಲ, ಸೂಕ್ತ ರಸ್ತೆ ಇಲ್ಲದೆ ಅಲ್ಲಿನ ಗೌರೆಡ್ಡಿ ಪಾಳ್ಯದ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ ಇವತ್ತಿಗೂ ಕೂಡ. ಇದೇನು ಇವತ್ ಮಾತ್ರ ಮಳೆ ಬಂದ್ಬಿಟ್ಟಿದೆ ಹಂಗಾಗಿ ಮಾತ್ರ ಹಿಂಗಾಗಿದೆ ಅಂತ ಅಂದ್ಬಿಟ್ಟು ನಾವ್ ಇಗ್ನೋರ್ ಮಾಡೋಂಗೆ ಇಲ್ಲ. ಪ್ರತಿ ಸರ್ತಿ ಕೂಡ ಇದೇ ತರದ ಪರಿಸ್ಥಿತಿ ಅಲ್ಲಿ. ಸೊ ಹಾಗಾಗಿ ಏನಾದ್ರೂ ಪರ್ಯಾಯ ವ್ಯವಸ್ಥೆನ ಕಲ್ಪಿಸ್ಕೊಡಿ ಅಂತ ಅಲ್ಲಿನ ಗ್ರಾಮಸ್ಥರು ಕೂಡ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದಾರೆ. ಚುನಾವಣೆ ನಂತರ ಇತ್ತ ಯಾವ ಜನಪ್ರತಿನಿಧಿಗಳು ಕೂಡ ತಿರುಗಿ ನೋಡಲ್ಲ ಅನ್ನೋಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸೊ ನೀವೀಗ ನೋಡ್ತಾ ಇರುವಂತಹ ದೃಶ್ಯ ಮಳೆಯಿಂದ ಹೇಗೆ ಇಡೀ ಊರು ಜಲಾವೃತ ಆಗ್ತಾ ಇತ್ತು ಅಂತ, ಅದರ ಜೊತೆಗೆ ಅಲ್ಲಿದ್ದಂತಹ ಏಕೈಕ ರಸ್ತೆ ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ಹೋಗಿರೋದು. ಹಾಗಾಗಿ ಜನರು ಬೇರೆ ಬೇರೆ ಜಮೀನುಗಳು ಹೊಲಗಳ ಮೇಲೆ ಬದಿಗಳ ಮೇಲೆ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಗೆ ಜಯಮಂಗಲಿ ನದಿ ತುಂಬಿ ಹರಿತಾ ಇರೋದ್ರಿಂದ ಆಚೆ ಕಡೆ ಈಚೆ ಕಡೆ ಬರೋಕು ಫುಲ್ ಪ್ರಾಬ್ಲಮ್ ಆಗಿದೆ. ಅದರಿಂದ ಈ ಸಾವು ನೋವುಗಳು
ಇದು ಮತ್ತು ಈ ಗರಮಣೆ ಹೆಂಗಸರದು ಹಾಸ್ಪಿಟ್ಲ್ಗೆ ಹೋಗಬೇಕಾದರೂ ಫುಲ್ ಸಮಸ್ಯೆ ಆಗಿದೆ. ಹಾಸ್ಪಿಟ್ಲ್ಗೆ ಹೋಗಬೇಕಂದ್ರೆ ಒಳಗಳಾಸಿ ಹೋಗಬೇಕು, ಇಲ್ಲ ನದಿ ಒಳಗಾಸಿನೇ ಹೋಗಬೇಕು. ಕುಟುಂಬಗಳೇ ಮಾಡ್ತಾ ಇರೋದು ಅಷ್ಟೇ. ಪ್ರಾಬ್ಲಮ್ ಆಗಿ ಈ ನದಿಯಿಂದ ಇದೇನು ತಿಂಗಳಾಯ್ತು. ಈಗ ಚೆಕ್ ಡ್ಯಾಮ್ ಏನಾದರೂ ಮನವಿ ಪತ್ರ ಏನೋ ಕೊಟ್ಟಿದ್ದೀರಾ ನೀವು? ಎಷ್ಟು ಕುಟುಂಬ ಹೇಳಿದ್ದೀವಿ, ಈ ಕುಟುಂಬಗಳೆಲ್ಲ ಸೇರಿಕೊಂಡು ಒಂದು ಚೆಕ್ ಡ್ಯಾಮ್ ಮಾಡಿ ಅಂತ, ಆದರೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಮಾಡಿದ್ರೆ ಅನುಕೂಲ ಅನುಕೂಲ ಆಗಿದೆ. ಹೊರಗಳಲ್ಲಿ ಹೋಗೋಕ್ಕಾಗಲ್ಲ, ಅದು ಒಂದು ಅಡಿ ಎರಡು ಅಡಿ ಇಳೆ ಬೀಳ್ತಾಯಿದೆ, ನೀರು ನಿಂತೋಗಿದೆ, ಆವುಳ ಕಾಟ ತುಂಬ ಪ್ರಾಬ್ಲಮ್ ಆಗಿದೆ. ಇಲ್ಲ, ಇಲ್ಲಿ ನದಿಯಿಂದ ಆಚೆಗೆ ಈಚೆ ಓಡಾಡೋಕ್ಕೆ ಜಾಸ್ತಿ ಪ್ರಾಬ್ಲಮ್ ಆಗಿದೆ. ಇದು ಅಡ್ಲು ಗೋರೆಡ್ಡಿ ಪಾಳ್ಯ. ಎಷ್ಟು ಕುಟುಂಬ ಇದೆ ಇಲ್ಲಿ? ಸುಮಾರು ಒಂದು 50-60 ಕುಟುಂಬ ಇದೆ. ರಸ್ತೆ ಇಲ್ಲ, ರಸ್ತೆಗೆ ಇದು ಏನಾನು ನದಿಗೆ ಒಂದು ಅಡ್ಡಲಾಗಿ ಒಂದು ಚೆಕ್ ಡ್ಯಾಮ್ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಎಸ್, ಈ ಬಗ್ಗೆ ಮಾತನಾಡಲಿಕ್ಕೆ ಅಲ್ಲಿನ ಗ್ರಾಮಸ್ಥರಾಗಿರುವಂತಹ ರಾಜಗೋಪಾಲ ರೆಡ್ಡಿ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಸರ್, ಏನು ಊರಿಗೆ ಸಂಪರ್ಕಿಸೋಕ್ ರಸ್ತೆ ಇಲ್ವಾ? ಅಲ್ಲಿ ಮಳೆ ಬಂದಾಗ ಮಾತ್ರ ಈ ತರನ ಅಥವಾ ಪ್ರತಿ ಸರ್ತಿ ಮಳೆ ಬಂದಾಗ್ಲೂ ಇದೇ ತರನ? ಈ ಸರ್ತಿನ ಏನೇನ್ ಸಮಸ್ಯೆ ಇದೆ ಸರ್ ಅಲ್ಲಿಗ? ಮೇಡಮ್, ಯಾವಾಗಲೇ ಮಳೆ ಬರ್ಲಿ, ನಮ್ಮ ಗೋರೆಡ್ಡಿ ಪಾಳ್ಯಕ್ಕೆ ಸುಮಾರು 50-100 ಮನೆ ಇದಾವೆ. ಬುಟ್ಟೆ ಐಡಿಯಲ್ಲಿ ರಸ್ತೆಯಿಂದ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಮೇಡಮ್. ಹೊಲಗಳಲ್ಲಿ ಹೋಗ್ಬೇಕು. ಬೇಸಿಗೆ ಕಾಲದಲ್ಲಿ ಏನ್ ತೊಂದ್ರೆ ಇಲ್ಲ, ಆದ್ರೆ ಮಳೆ ಬಂದಾಗ ಮಾತ್ರ ಭಾರಿ ತೊಂದ್ರೆ ಆಗಿದೆ ಮೇಡಮ್ ನಮ್ಗೆ. ಬೇಸಿಗೆಯಲ್ಲಿ ಇದ್ರೆ ಮಾಮೂಲಿ ಜಮೀನಲ್ಲಿ ಇದಿರುತ್ತೆ, ಬೆಳೆ ನೀರೆಲ್ಲ ಓಡಾಡ್ಕೊಳಕ್ ಏನ್ ತೊಂದ್ರೆ ಇಲ್ಲ. ಆದ್ರೆ ಬೀಡು ಬರೋದಿಲ್ಲ, ಎತ್ತಿನ ಗಾಡಿ ಏನಂತ ಓಡಾಡಕ್ ಆಗಲ್ಲ, ಟೂ ವೀಲರ್ ಕೂಡ ಬರೋದಿಲ್ಲ ಮೇಡಮ್. 1 ಕಿಲೋಮೀಟರ್ ಆಚೆ ಇರ್ಬೇಕು. ಮೊನ್ನೆ ನಮ್ಮ ದೊಡ್ಡಪ್ಪರ್ತಿರೋದ್ರು, ಅವತ್ತಿಗೆ ಬರ್ಬೇಕಾದ್ರೆ ಭಾರಿ ತೊಂದ್ರೆ ಆಯ್ತು, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಅಂತ್ಯ ಸಂಸ್ಕಾರ ಮಾಡೋ ಕೂಡ ಆಗ್ಲಿಲ್ಲ. ಸಂಪರ್ಕ ಕಡಿತಗೊಂಡಿದೆ, ಮತ್ತೆ ಸಂಪರ್ಕಿಸುವ ಪ್ರಯತ್ನವನ್ನ ಮಾಡ್ತೀವಿ. ಅವರು ಅದನ್ನೇ ಹೇಳ್ತಾ ಇದಾರೆ, ಮಳೆ ಬಂತು ಅಂದ್ರೆ ಸಿಕ್ಕಾಪಟ್ಟೆ ಇಲ್ಲಿ ಪರದಾಟ ಶುರುವಾಗುತ್ತೆ ಜನರಿಗೆ, ನಮ್ಗೆ ಓಡಾಡೋದಕ್ಕೆ. ಸೊ ಹಾಗಾಗಿ ಇದು ಪ್ರತಿ ಸರ್ತಿ ಇದೇ ಕತೆ ಆಗ್ತಾ ಹೋಯ್ತು ಅಂತಂದ್ರೆ ನಮಗೂ ಕೂಡ ಬೇಸತ್ತೋಗಿದೆ ಈ ವಿಷಯ. ಮೊನ್ನೆ ಅಂತ್ಯ ಸಂಸ್ಕಾರದಲ್ಲೂ ಕೂಡ ನಿರಂತರ ಮಳೆಯಿಂದಾಗಿ ಶವವನ್ನು ಅಂತ್ಯ ಸಂಸ್ಕಾರದ ಸ್ಥಳಕ್ಕೆ ತೆಗೆದುಕೊಂಡು ಹೋಗೋದೇ ದೊಡ್ಡ ಹರಸಾಹಸ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಹಾಗಾಗಿ ದಯಮಾಡಿ ಅಲ್ಲಿ ರಸ್ತೆಯ ಒಂದು ಸಂಪರ್ಕ ಆಗಬೇಕು ಅನ್ನೋಂಥ ಮಾತುಗಳನ್ನು ಅಲ್ಲಿನ ಸ್ಥಳೀಯರಾಗಿರುವಂತಹ ರಾಜಗೋಪಾಲ್ ರೆಡ್ಡಿ ಅವರು ಮಾತನಾಡ್ತಾ ಇದ್ರು. ಸೊ ಈಗ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್, ಹೇಳಿ, ಅಂತ್ಯ ಸಂಸ್ಕಾರದ ವೇಳೆ ಪಾಪ ಬಾಣಂತಿ ಕೂಡ ಕೇವಲ 12 ದಿನದ ಮಗು ಹಿಡ್ಕೊಂಡು 1 ಕಿಲೋಮೀಟರ್ ತನಕ ನಡಿಬೇಕಾಗಿತ್ತು, ಅದು ಗದ್ದೆ ಬಯಲುಗಳಲ್ಲಿ. ಯಾಕೆ ಬೇರೆ ಎಲ್ಲೋ ಪರ್ಯಾಯ ರಸ್ತೆಗಳೇ ಇಲ್ವಾ ಅಂತ ಊರಿಗೆ ಸಂಪರ್ಕ ಕಲ್ಪಿಸಿದ್ರು? ಯಾವುದೇ ತರ ಪರ್ಯಾಯ ರಸ್ತೆನೇ ಇಲ್ಲ ಮೇಡಮ್, ಓಡಾಡಕ್ಕೆ ಜಾಗನೇ ಇಲ್ಲ. ಬಂದ್ರೆ ನದಿ ಕೂಡ ಬರ್ಬೇಕು, ಇಲ್ಲ ಅಂತಂದ್ರೆ ಮಾಮೂಲಿ ಹೊಲಗಳಲ್ಲೇ ಬರ್ಬೇಕು ಮೇಡಮ್, ಗುಟ್ಟೆ ರಸ್ತೆಯಿಂದ. ಭಾರಿ ತೊಂದ್ರೆ ಆಗಿದೆ. ಸುಮಾರು ಸಾರಿ ನಾವು ಶಾಸಕರಿಗೆ ಹೇಳಿದ್ವಿ, 4 ವರ್ಷ ಆಗಿದೆ ಹಿಂದೆ ರೋಡ್ ಸ್ಯಾಂಕ್ಷನ್ ಕೂಡ ಮಾಡಿದ್ರು, ಆದ್ರೆ ಇದುವರೆಗೂ ಯಾವೊಬ್ಬರು ಬಂದು ಆ ಕಡೆಗೆ ಆ ರೋಡಿನ ಬಗ್ಗೆ ಯಾರು ಬಂದು ತಿಳುವಳಿಕೆ ಮಾಡಿಲ್ಲ, ಬಂದು ನೋಡಿಲ್ಲ, ಅಷ್ಟೊಂದು ಕಾಣಿಲ್ಲ, ಏನಿಲ್ಲ. ಯಾವ್ದೊಂದು ಮಾಡ್ಕೊಡ್ತೀವಿ ಅಂತ ಶಾಸಕರು ಭರವಸೆ ಕೊಟ್ಟಿದ್ರು, ಆದ್ರೆ ಇದುವರೆಗೂ ಅದ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬಂದು ನೋಡಿಲ್ಲ ಮೇಡಮ್. ಈಗ ಇರುವಂತ ರೋಡು ಈಗ ನದಿ ಉಕ್ಕಿ ಹರಿದಾಗ ಮುಚ್ಚಿ ಹೋಗ್ಬಿಡುತ್ತಾ ಪ್ರತಿ ಸರ್ತಿ? ಇಲ್ಲ ಮೇಡಮ್, ನದಿಯಲ್ಲೇ ಬರೋದು ಮೇಡಮ್, ಕೊಡಗಿನಹಳ್ಳಿಯಿಂದ ನದಿಯಲ್ಲೇ ಬರ್ತಾ ಇದ್ವಿ. ಸಂಪರ್ಕ ನದಿ ಆಚೆ ಇದೆ ರೋಡು ನಮ್ಗೆ. ಅಲ್ಲ ಸರ್, ನಿಮಗೆ ಟೋಟಲಿ ನದಿಯಿಂದ ಈ ಕಡೆ ರೋಡ್ ಇಲ್ವೇ ಇಲ್ವಾ? ರೋಡ್ ಇಲ್ಲ ಮೇಡಮ್, ಇಲ್ಲ ಮೇಡಮ್, ಇದುವರೆಗೂ ಇಲ್ಲ. ಸೊ ಹಂಗಾದ್ರೆ ಈಗ ಇದು ಮಳೆಯಿಂದ ಅಥವಾ ನದಿ ನೀರಿಂದ ಮುಚ್ಚೋಗಿರೋದೇನಲ್ಲ, ರೋಡೇ ಇಲ್ಲ ನಿಮ್ಗೆ? ರೋಡೇ ಇಲ್ಲ ಮೇಡಮ್, ರೋಡೇ ಇಲ್ಲ, ಪರ್ಮನೆಂಟ್ ರೋಡೇ ಇಲ್ಲ ನಮ್ದು. ನದಿ ಬಿಟ್ರೆ ಬೇರೆ ಆಶ್ರಯ ಏನಿಲ್ಲ, ರೋಡ್ ಆಚೆಯಿಂದ ಬರಕ್ಕೆ. ಹೆಂಗೆ ನದಿ, ನೀವು ನದಿ ದಾಟ್ಕೊಂಡು ಹೋಗ್ತೀರಾ ಅಥವಾ ನದಿ ಹೆಂಗ್ ಓಡಾಡ್ತೀರಾ? ಅಲ್ಲಿ ಕಾಲ್ನಡಿಗೆಲೆ ದಾಟೋಕ್ಕಾಗತ್ತಾ ಕಾಲ್ನಡಿಗೆಲೆ? ಇಲ್ಲ ಮೇಡಮ್, ಆಗಲ್ಲ ಮೇಡಮ್, ಸಿಕ್ಕಾಬಟ್ಟೆ ನದಿ ಬರುತ್ತೆ. ಒಂದ್ ಮೊನಕಾವುದ ಬಂದ್ಮೇಲೆ ಓಡಾಡಕ್ ಆಗಲ್ಲ. ಮೊದ್ಲು ಓಡಾಡ್ಬೋದಾಗಿತ್ತು, ಈಗ ಸೀಮೆಜ್ ಅಲ್ಲಿ ಅವು ಬೆಳ್ಕೊಂಡ್ಮೇಲೆ ಭಾರಿ ಕಷ್ಟ ಆಗಿದೆ ಎಲ್ಲ. ನಾನು ಒಳಗಡೆ ಕಾಲಿಟ್ರೆ ಏನಿರುತ್ತೆ ಏನೋ ಗೊತ್ತಿಲ್ಲ, ಹಂಗಾಗ್ಬಿಟ್ಟಿದೆ ಮೇಡಮ್. 1 ಕಿಲೋಮೀಟರ್ ದೂರದಲ್ಲೇ ರೋಡ್ ಇದೆ, ಮಾಮೂಲಿ ಮದುವೆರಿ ಹಿಂದೆ ಕೊಡಗಿನಲ್ಲಿ ರೋಡ್, ಆ ರೋಡ್ ಹತ್ರ ನಾವು ಗಾಡಿಗಳು ಬಿಟ್ಬಿಟ್ಟು ಒತ್ತಲ್ಲಿ ಬರ್ಬೇಕು, ಓಡಾಡ್ಕೊಂಡು ಹೋಗ್ಬೇಕು ಮೇಡಮ್, ಜನಗೆ ಕೂಡ ಹೋಗ್ಬೇಕು. ಓ, ಹಂಗಾರೆ ನಿಮ್ ಮನೆಗಳ ಮುಂದಕ್ ನೀವು ಗಾಡಿಲಿ ಹೋಗಕ್ ಆಗದೇ ಇಲ್ಲ ಅಲ್ಲಿ? ಹೋಗಕ್ ಆಗಲ್ಲ ಮೇಡಮ್, ಗಾಡಿಗಳೇ ಇಲ್ಲ. ಈಗ ಆಯ್ತು, ಈಗ ಎಲ್ಲಾದ್ರೂ ದೂರದಾರಿಯಿಂದನಾದ್ರೂ ಸರ್, ಈಗ 1 ಕಿಲೋಮೀಟರ್ ನದಿ ದಾಟ್ಕೊಂಡು ಹೋದ್ರೆ 1 ಕಿಲೋಮೀಟರ್ ನಿಮ್ ಊರಿಗೆ ತಲುಪ್ತೀರಾ? ಅಕ್ಕಪಕ್ಕದ ಬೇರೆ ಹಳ್ಳಿಗಳ ಮೇಲೂ ನಿಮ್ ಊರಿಗೆ ಕನೆಕ್ಟಿವಿಟಿನೇ ಇಲ್ವಾ ಹಂಗಾದ್ರೆ? ಇಲ್ಲ ಮೇಡಮ್, ಇಲ್ಲ, ಹೊಲದತ್ರ ಇರೋದು ಗೌರೆಡ್ಡಿ ಪಾಳ್ಯ ಅಂತ ಹೇಳ್ಬಿಟ್ಟು ನಾವು ಮೊದ್ಲಿಗೆ ಎಲ್ಲ ಊರಲ್ಲಿ ಇದ್ದಿದ್ದು, ಆದ್ರೆ ಹೊಲಗಳಲ್ಲಿ ಜಮೀನಲ್ಲಿ ಮನೆಗಳು ಕಟ್ಟ ಮೇಲೆ ಗುಂಪಾಗಿ ಒಂದೇ ಜಾಗದಲ್ಲಿ
ಅದಕ್ಕೋಸ್ಕರ ಇಲ್ಲಾಗ ಈಗ ಆ ಕಡೆ ಬರೋದಕ್ಕೆ ಜಾಗ ಇಲ್ಲ ಮೇಡಮ್. ಹೊಲದ ಕಡೆ ಇರುವಂತ ಮನೆಗಳಿಗೆ ಸಂಪರ್ಕಿಸೋಕೆ ರಸ್ತೆ ಇಲ್ಲ. ಊರೊಳಗಿದ್ಯಾ ಹೋಗ್ಲಿ? ಊರಲ್ಲಿದೆ ಮೇಡಮ್, ಊರಲ್ಲಿದೆ, ತೊಂದರೆ ಇಲ್ಲ. ಓಕೆ, ನಿಮ್ಗಳಿಗೆ ಎಷ್ಟು ಕುಟುಂಬ ಇದ್ದೀರಾ ಈಗ ಸರ್ ಅಲ್ಲಿ? ಎಷ್ಟು ಕುಟುಂಬಗಳಿದ್ದೀರಾ ಸರ್ ಈಗ? ಎಷ್ಟು ಮನೆಗಳಿದೆ ಈಗ ಹೊಲಗಳಲ್ಲಿ ಕಟ್ಟಿಸ್ಕೊಂಡಿರೋರು ನೀವು? ರಸ್ತೆ ಮಾಡ್ಬೇಕಂದ್ರೆ ಯಾವ ಮಾರ್ಗದ ಮುಖಾಂತರ ಮಾಡ್ಬೇಕಾಗುತ್ತೆ? ಇವಾಗ ನದಿ ಹೊಳೆ ಒಂದ್ ಕಡೆ ಹರಿತಾ ಇದೆ, ಮತ್ ಯಾವ್ದು ನಿಮ್ಗೆ ರೋಡ್ ಯಾವ್ದು ಹಂಗಾದ್ರೆ ಕನೆಕ್ಟಿವಿಟಿ? ಗುಟ್ಟ ಮತ್ತು ಐಡಿಯಲ್ಲಿ ರೋಡ್ ಇದೆ ಮೇಡಮ್, ಒಂದ್ ಅರ್ಧ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಆಗುತ್ತೆ, ಅಲ್ಲಿಂದ ಸಂಪರ್ಕ ಇದೆ. ಸೊ ಅಲ್ಲಿ ನದಿ ಪದಿ ಏನ್ ಅಡ್ಡ ಏನಿಲ್ಲ, ಬರೀ ಕ್ಲೀನ್ ಜಾಗ ಇದೆ, ಅಲ್ಲಿ ರೋಡ್ ಮಾಡ್ಕೋಬೇಕಾಗುತ್ತೆ. ಬೇರೆಯವ್ರ ಹೊಲ ಗದ್ದೆ ಏನಾದ್ರು ಇದ್ರೆ ಹೊಲ ಇದೆ ಮೇಡಮ್, ಹೊಲಗಳಲ್ಲಿ ಬಿಡ್ತಾ ಇಲ್ಲ. ಓಕೆ, ಹೊಲಗಳು ಇದಾವೆ, ಹೊಲಗಳಲ್ಲಿ ಬಿಡಾವೆ, ಆದ್ರೆ ಹಳ್ಳ ಇದೆ, ಒಂದು ಹಳ್ಳ ಇದೆ, ಹಳ್ಳ ಸಂಪರ್ಕ ಕೂಡ ಎಲ್ಲ ಒತ್ತುವರಿ ಮಾಡ್ಕೊಬಿಟ್ಟಿದ್ದಾರೆ. ಆ ಹಳ್ಳ ಸಂಪರ್ಕದಲ್ಲಿ ದಾರಿ ಮಾಡ್ಕೊಂಡು ಆ ಕಡೆ ಈ ಕಡೆ ನಾವು ಬಿಟ್ಕೊಂಡಿದ್ರು ನಾವು ಬರ್ಬೋದಾಗಿತ್ತು. ಸುಮಾರು ಸಾರಿ ಅರ್ಜಿ ಕೊಟ್ಟಿದ್ವಿ ಮೇಡಮ್, ಒತ್ತುವರಿ ಆಗಿದೆ ಹಳ್ಳ, ಅದ್ರಲ್ಲಾದ್ರೂ ಪಕ್ಕದಲ್ಲಿ ದಾರಿ ಮಾಡ್ಕೊಡಿ ಅಂತ. ಖರಾಬ್ ಜಮೀನಲ್ಲಿ ಕೂಡ ರೈತರು ಬಿಡ್ತಾ ಇಲ್ಲ, ಅಲ್ಲಿ ಗಲಾಟೆ ಮಾಡ್ತಾರೆ, ಅದಕ್ಕೋಸ್ಕರ ಇಷ್ಟೊಂದು ಪ್ರಾಬ್ಲಮ್ ಆಗಿದೆ ಮೇಡಮ್ ನಮ್ಗೆ. ಓಕೆ, ಸೊ ಈಗ ಅಧಿಕಾರಿಗಳು ಏನಂದಿದ್ರೆ ಅಲ್ಟಿಮೇಟ್ಲಿ, ಬಿಕಾಸ್ ಮೂರ್ನಾಲ್ಕು ವರ್ಷದ ಹಿಂದೆ ಶಾಸಕರ ಗಮನಕ್ಕೂ ಕೂಡ ತಂದಿದ್ವಿ, ಅವರು ಪ್ಲಾನ್ ರೆಡಿ ಮಾಡಿಸಿದ್ರು ಅಂದ್ರೆ ಆಮೇಲೆ ಎಕ್ಸಿಕ್ಯೂಟ್ ಆಗಿಲ್ಲ. ಅದು ಆಗಿಲ್ಲ ಮೇಡಮ್, ಸುಮಾರು ಸಾರಿ ಹೋಗಿ ನಾವು ಪಿಡಬ್ಲ್ಯೂಡಿಗೂ ಕೊಟ್ಟಿದ್ವಿ, ತಹಸೀಲ್ದಾರ್ ಕೊಟ್ಟಿದ್ವಿ, ಎಸಿ ಕಡೆಯಿಂದ ಬಂದಿದ್ವಿ, ಸ್ಯಾಂಕ್ಷನ್ ಆಗಿ ಬಂದಿರುತ್ತೆ, ಪೇಪರ್ ಗೆಲ್ಲ ಬಂದಿತ್ತು, ಮಾಡ್ಕೊಡ್ತೀವಿ ಅಂತ ಹೇಳಿದ್ರು, ಆದ್ರೆ ಇದುವರೆಗೂ ಯಾವುದೇ ತನಿಖೆ ಮಾಡಿಲ್ಲ ಮೇಡಮ್. ಓಕೆ, ಧನ್ಯವಾದ ಸರ್. ನೋಡೋಣ, ಬೇರೆ ಅಧಿಕಾರಿಗಳನ್ನ ಸಂಪರ್ಕಿಸುವ ಪ್ರಯತ್ನ ಮಾಡ್ತೀವಿ, ಅವರೇನು ಉತ್ತರ ಕೊಡ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಅಮೋಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಇದಿಷ್ಟು ಅಲ್ಲಿನ ಸ್ಥಳೀಯ ರಾಜ್ ಗೋಪಾಲ್ ರೆಡ್ಡಿ ಅವರು ಹೇಳಿದಂತಹ ಮಾತು. ಯಾಕಂತಂದ್ರೆ ಊರಿನ ಒಳಗಡೆಗೆ ಸಂಪರ್ಕಕ್ಕೆ ರಸ್ತೆ ಇದೆ ಊರಿನ ಒಳಭಾಗದಲ್ಲಿ, ಬಟ್ ನಾವು ಇವಾಗೆಲ್ಲ ಜಮೀನ್ಗಳ ಹತ್ರ ಮನೆಗಳನ್ನ ಕಟ್ಕೊಂಡಿದ್ದೀವಿ. ಸುಮಾರು ಒಂದು 20-25 ಕುಟುಂಬ ನಾವು ಇವಾಗ ಮನೆ ಕಟ್ಕೊಂಡು ಈ ಕಡೆ ಬಂದಿದ್ದೀವಿ. ಸೊ ನಮಗೆ ಯಾವುದೇ ರೀತಿ ಸಂಪರ್ಕ ಕಲ್ಪಿಸುವಂಥ ರಸ್ತೆಗಳಿಲ್ಲ, ಊರಿಂದ ಒಳಗಡೆಗೂ ಕೂಡ ಬರೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ನಾವೇನಾದರೂ ಓಡಾಡಬೇಕು, ಬೇರೆ ಕಡೆಗೆ ಬರಬೇಕು ಅಂತಂದರೆ ಮೈನ್ ರೋಡಿಂದ 1 ಕಿಲೋಮೀಟರ್ ಒಳಗೆ ನದಿ ಹರಿತಾ ಇರುತ್ತೆ. ಅಂಥ ಒಂದು ನದಿಗಳನ್ನು ದಾಟಿಕೊಂಡು ಕಾಲ್ನಡಿಗೆಯಲ್ಲೇ ಹೋಗಬೇಕು. ಯಾವುದೇ ರೀತಿಯ ಸರಕು ಸಾಮಾನುಗಳನ್ನು ತಗೊಂಡು ಹೋಗೋಕ್ಕೆ ಸಾಗಣೆ ಮಾಡಲಿಕ್ಕೆ ಬಹಳ ಕಷ್ಟ ಆಗುತ್ತೆ, ನಮಗೆ ರಸ್ತೆ ಸಂಪರ್ಕವೇ ಇಲ್ಲ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯರು. ನಮ್ಗೆ ದಾರಿ ಇಲ್ಲ, ಜಾಸ್ತಿ ಪ್ರಾಬ್ಲಮ್ ಆಗೈತೆ. ಲೋರೆಡ್ಡಿ ಪಾಳ್ಯ ಅಂತ, ಓಡಾಡೋಕ್ಕಾಗ್ತಾ ಇಲ್ಲ ಅಷ್ಟೇ, ಇನ್ನೇನು ಸಂಸ್ಥೆ ಇಲ್ಲ. ಬೇರೆ ಇಲ್ಲ ಇಲ್ಲ, ಎಲ್ಲಿ ಇಲ್ಲ, ಹೊಲ್ದಾಗ ಆಸಿ ಹೋಗ್ಬೇಕು. ಯಾವ 2 ಕಿಲೋಮೀಟರ್ ನಡಿಬೇಕು ದಾರಿಗೆ, ಏನು ಮಾಡಬೇಕು? ಸ್ಕೂಲ್ ಮಕ್ಕಳು ಹೋಗ್ಬೇಕು, ಎಲ್ಲ ಹೋಗಬೇಕು, ಏನು ಮಾಡೋಕ್ಕಾಗಲ್ಲ, ಹಂಗೆ ಹೋಗ್ಬೇಕು ಅಷ್ಟೇ ಇನ್ನ ನಮ್ಮ ಪರಿಸ್ಥಿತಿ. ಸ್ಕೂಲ್ ಮಕ್ಕಳನ್ನು ಒಂದು ವಾರದಿಂದ ಎಲ್ಲೂ ಹೋಗೋಕ್ಕಾಗಿರೋ ಪ್ರಾಬ್ಲಮ್ಮು, ಎಲ್ಲರಿಗೂ ಪ್ರಾಬ್ಲಮ್ಮು, ಮಕ್ಕಳಿಗೆ ಸ್ಕೂಲ್ಗೆ ಹೋಗೋಕ್ಕಾಗಲ್ಲ. ಇಲ್ಲ ಇಲ್ಲ, ಎಲ್ಲ ತಲುಪೈತೆ. ಏನು ಮಾಡ್ಬೇಕು, ಮಾಡ್ಬೇಕು ಅವರಷ್ಟೇ ಎಮ್ ಎಲ್ ಎ. ಅದೇ ಮತ್ತೆ ನಮ್ಗೆ ಈ ಜೈವಂಗಲಿ ನದಿ ತುಂಬಿ ಹರಿತಾ ಇರೋದ್ರಿಂದ ಆಚೆ ಕಡೆ ಈಚೆ ಕಡೆ ಬರೋಕ್ಕೂ ಫುಲ್ಲು ಪ್ರಾಬ್ಲಮ್ ಆಗಿದೆ. ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಆ ನದಿ ಭಾಗದಲ್ಲಿ ನಡ್ಕೊಂಡು ಹೋದಂತಹ ಮಹಿಳೆ ಜಯಂತಿ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಜಯಂತಿ ಅವರೇ. ನಮಸ್ತೆ ಮೇಡಮ್. ಒಂದ್ ಕಡೆ ತಾತ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ, 12 ದಿನದ ಮಗು ಕೈಯಲ್ಲಿತ್ತು, ರಸ್ತೆ ಇಲ್ಲ ಓಡಾಡೋದಕ್ಕೆ, ಯಾವ ತರದ ಪರಿಸ್ಥಿತಿ ಎದುರಿಸಿದ್ರಿ ಮೇಡಮ್ ಅವತ್ತು? ಇಲ್ಲ, ನಮ್ ತಾಯಿ ಅವರು ಮನೇಲಿ ಇರಬಾರ್ದು ಅಂತೇಳಿ ನಾವು ಈ ಸೈಡ್ ಬಂದ್ವಿ. ಅದಕ್ಕೆ ಅಲ್ಲಿಂದ 1 ಕಿಲೋಮೀಟರ್. ಅಲ್ಲಿ ರಸ್ತೆನೇ ಇಲ್ವಾ ಅಮ್ಮ? ಇದುವರೆಗೂ ಯಾರು ಕಂಪ್ಲೇಂಟ್ ಮಾಡಿಲ್ವಾ? ಏನಂತಾರೆ, ನೀವೆಷ್ಟು ಫಜೀತಿ ಪಟ್ರಿ ಆ ಸಂದರ್ಭದಲ್ಲಿ? ಒಂದ್ ಕಡೆ ಮಳೆ ಬೇರೆ, ಚಿಕ್ಕ ಮಗು ಜೊತೆನಲ್ಲಿ ರೋಡ್ ಇಲ್ಲ, ಬರ್ಬೇಕಾದ್ರೆ ನೀರಲ್ಲಿ ಬರ್ಬೇಕು, ಇಲ್ಲ ಅಂದ್ರೆ ಹಿಂಗಾಸಿ ಹೊಲ್ದಲ್ಲಿ ಹಾಕಿ ಬರ್ಬೇಕಾಗಿತ್ತು. ಏನ್ ಮಾಡ್ಬೇಕು ಹಿಂಗಾಸಿನೇ. ಸೊ ಈಗ ನೀವೆಲ್ಲ ಏನು ಊರ್ನವರೆಲ್ಲ ಸೇರಿ ಬೇರೆ ಮತ್ತೇನಾದ್ರೂ ಕಂಪ್ಲೇಂಟ್ ಕೊಡೋಕ್ ಮುಂದಾಗ್ತೀರಾ? ಏನ್ ಅಧಿಕಾರಿಗಳಿಗೆ ಈ ತರದ ಪರಿಸ್ಥಿತಿ ಹಿಂಗೆ ಇರ್ಬೇಕು ಅಂತೀರಾ? ನಾಳೆ ದಿವಸ ನಮ್ಮ ಮಕ್ಳ ಕಾಲಕ್ಕೂ ಅದೇ ಮುಂದುವರಿಬೇಕು ಅಂತಾನ? ಧನ್ಯವಾದ ಅಮ್ಮ ಅಮೋಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಸೊ ಇದು ಬಾಣಂತಿ ಮಾತು. ಪಾಪ ಮಗು ಅಳ್ತಾ ಇದೆ ಒಂದು ಕಡೆ, ಮತ್ತೊಂದು ಕಡೆ ಈಗಾಗಲೇ ನಾವು ಚರ್ಚೆ ಮಾಡಿದಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾಯಿತು ಅಂತಂದರೆ, ಯಾರೇ ಆದರೂ ಬಸ್ರಿ ಬಾಣಂತಿ ವಯೋವೃದ್ಧರು ಆ ಊರಲ್ಲಿ ಬದುಕ್ತಾ ಇದ್ದೀರಾ ವಾಸ ಮಾಡ್ತಿದ್ದೀರಾ ಅಂದರೆ ಇದೇ ಕತೆನೇ. ಹಿಂಗೆ ಕೈ ಕೈ ಹಿಡ್ಕೊಂಡು ಆ ನೀರು ತುಂಬ ರಾಶಿ ತುಂಬಿರುತ್ತೆ, ಅಲ್ಲಿ ನದಿ ಹರಿತಾ ಇರುತ್ತೆ, ಆ ನದಿ ಮಧ್ಯದಲ್ಲಿ ಹೋಗಬೇಕು. ಅಕಸ್ಮಾತ್ ನದಿ ಇನ್ನೊಂಚೂರು ಚೆನ್ನಾಗಿ ಉಕ್ಕಿ ಹರಿತು ಅಂತಂದರೆ ಆ ಗ್ರಾಮಕ್ಕೆ ಅಥವಾ ಅವರು ವಾಸ ಮಾಡುವಂಥ ಸ್ಥಳಕ್ಕೆ
ಸಂಪೂರ್ಣವಾಗಿ ಸಂಪರ್ಕ ಇಲ್ಲದಂತ ಆಗುತ್ತೆ. ಸೊ ಹೀಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗ್ತೀವಿ. ಈಗಲೂ ಕೂಡ ಜಯಂತಿ ಅದೇ ಮಾತನ್ನು ಹೇಳಿದ್ರಿ, ಇಲ್ಲ ಮೇಡಮ್ ನಮ್ಗೆ ರಸ್ತೆ ಬೇಕಲ್ವಾ, ನಾವೆಲ್ಲರೂ ಒಟ್ಟಾಗ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಇನ್ನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇತ್ತ ತಿರುಗಿ ನೋಡಬೇಕು. ಕೇವಲ 1 ಕಿಲೋಮೀಟರ್ ರಸ್ತೆಯನ್ನು ಅವ್ರಿಗೆ ಮಾಡಿಕೊಡುವಂಥದ್ದು ಬಹಳ ದೊಡ್ಡ ವಿಷಯ ಏನಲ್ಲ. ರೈತರು, ಇತರೆ ಜಮೀನಿನ ರೈತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರಿಗೆ ಅಲ್ಲಿನ ವಾಸ್ತವ ಸ್ಥಿತಿಯನ್ನು ಅರಿವು ಮೂಡಿಸಿ ಅಲ್ಟಿಮೇಟ್ಲಿ ಇಲ್ಲಿ ಓಡಾಡಕ್ಕೆ ಜನಕ್ಕೆ ಜಾಗ ಬೇಕೇ ಬೇಕಲ್ವಾ ಅಂತ ಏನಾದರೂ ಅವ್ರು ಮನವೊಲಿಸುವಂತಹ ಪ್ರಯತ್ನಗಳನ್ನು ಮಾಡಬೇಕಾಗತ್ತೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಮರೆಡ್ಡಿ. ನಮಸ್ತೆ ಸರ್. ಹಲೋ, ನಮಸ್ತೆ ಸರ್. ನಿಮ್ಮ ಊರಿಗೆ ಸಂಪರ್ಕ ಕಲ್ಪಿಸೋಕೆ ರಸ್ತೆಗಳಿಲ್ಲ, ಜೊತೆಗೆ ಹಿಂಗೆ ಯಾರಾದರೂ ಅಗಲದಾಗ ಅವ್ರ ಅಂತ್ಯ ಸಂಸ್ಕಾರಕ್ಕೆ ಹೋಗಬೇಕು, ತಗೊಂಡು ಹೋಗಬೇಕು ಶವನ ಅಂದ್ರೂ ಕೂಡ ಸಾಕಷ್ಟು ಪರದಾಟ ಬರಬೇಕಲ್ಲಿ ಅಂತ. ಸೊ ನಿಮ್ಮ ಪರಿಸ್ಥಿತಿ ಹೇಗಿತ್ತು? ಹೋಗ್ಬೇಕಾಗುತ್ತೆ ಮೇಡಮ್ ಗುಟ್ಟೆ ರಸ್ತೆಗೆ. ಈ ಕಡೆ ಜಯಮಂಗ್ಲಿ ನದಿ ಆಚೆ ಒಂದು 2 ಕೋಟಿಯಲ್ಲಿ ಇತ್ತೀಚೆಗೆ ಶಾಸಕರು ಒಂದು ರಸ್ತೆ ಮಾಡಿಸ್ತಾ ಇದಾರೆ. ಈಗ ನದಿ ಬರ್ತಾ ಇದೆ, ನದಿ ಬರೋದ್ರಿಂದ ನಾವು ಅದನ್ನ ದಾಟಕ್ ಆಗಲ್ಲ ಅದನ್ನ. ಮತ್ತೀಗ ನಿಮ್ಗೆ ಓಡಾಡೋಕೆ ಬೇರೆ ದಾರಿ ಯಾವ್ದಿದೆ ಸರ್ ಅಲ್ಲಿಗ? ಮೇಡಮ್ ಅವರೇ, ಓಡಾಡಕ್ ದಾರಿ ಇಲ್ಲ ಮೇಡಮ್. ನಾವು ಹೊಲಗದ್ದೆಗಳಲ್ಲಿ ಈ ಬದುಗಳ ಮುಖಾಂತರನೇ ಓಡಾಡ್ಬೇಕಾಗುತ್ತೆ. ಮತ್ತೆ ಏನಾದ್ರೂ ಗಾಡಿ ಗಿಡಿ ತಗೊಂಡ್ ಹೋಗ್ಬೇಕು, ಏನಾದ್ರೂ ಸಾಮಾನ್ ತಗೊಂಡ್ ಹೋಗ್ಬೇಕು ಮೇಡಮ್? ನಾವು ಅಂಡಮಾನ್ ನಿಕೋಬಾರ್ ಇದ್ದಂಗಿದೀವಿ ಮೇಡಮ್. ಜೊತೆಗೆ ಮೊನ್ನೆ ದಿನದ ಬಗ್ಗೆ ನಾವು ಮಾತಾಡೋದಾದ್ರೆ ಸರ್, ಎಷ್ಟು ಪರಿಪಾಟ್ಲು ಪಟ್ರಿ ನೀವೆಲ್ಲ ಅಂತ. ಸರ್ ಮೊನ್ನೆ ದಿನ ತಾತ ಅವ್ರು ತೀರ್ಕೊಂಡಿದ್ದಂತಹ ಸಂದರ್ಭದಲ್ಲಿ ಎಷ್ಟೆಲ್ಲ ಹಿಂಸೆಗಳಾಯ್ತು ಅಂತ. ಬಿಕಾಸ್ ಒಂದ್ ಕಡೆ ಮನೆಯಲ್ಲಿ ಯಾರೋ ಒಬ್ರು ಸದಸ್ಯರನ್ನ ಕಳ್ಕೊಂಡಿರ್ತೀವಿ, ಆ ನೋವು ಜೊತೆಗೆ ಯಾವ ಕೆಲಸ ನೋವಾಗಿದೆ ಮೇಡಮ್. ಯಾಕೆಂದ್ರೆ ಈ ಕಡೆ ಇತ್ತ ತಂದೆನ ಕಳ್ಕೊಂಡಿರೋ ನೋವು, ಆ ಕಡೆ ತಂಗಿ ನಡ್ಕೊಂಡ್ ಬರ್ತಾ ಇರೋದು. ಯಾಕೆಂದ್ರೆ ಆ ನೋವನ್ನ ನಾವು ಯಾವ ರೀತಿ ಹೇಳ್ಬೇಕು ಅನ್ನೋದು ಗೊತ್ತಾಗಲ್ಲ ಮೇಡಮ್. ಸೊ ಈಗ ಅಲ್ಲಿ ಜನಪ್ರತಿನಿಧಿಗಳು ಏನಂತಾರೆ, ನೀವೆಲ್ಲ ವೋಟ್ ಹಾಕ್ತಿರ ತಾನೆ, ವೋಟಿಂಗ್ ಪವರ್ ಇದೆ ತಾನೆ ನಿಮ್ಗೆಲ್ಲ? ವೋಟಿಂಗ್ ಇದೆ ಮೇಡಮ್, ಎಲೆಕ್ಷನ್ ಟೈಮ್ ಅಲ್ಲಿ ಮಾತ್ರ ಭರವಸೆ ಕೊಡ್ತಾರೆ. ವೋಟ್ ಆದ್ಮೇಲೆ ಭರವಸೆನ ಅವ್ರು ಈಡೇರಿಸೋದಕ್ಕೆ ಯಾವ್ದೇ ರೀತಿಯಲ್ಲಿ ಪ್ರಯತ್ನ ಪಡಲ್ಲ ಪ್ರಾಮಾಣಿಕವಾಗಿ. ಎಷ್ಟು ವರ್ಷದಿಂದ ಈ ತರ ಸಮಸ್ಯೆ ಎದುರಿಸ್ತಾ ಇದೀರಾ ನೀವೆಲ್ಲ? ಮೇಡಮ್ ಅವ್ರು 20 ವರ್ಷದಿಂದ ಇದೇ ಸಮಸ್ಯೆ ಮಾಡ್ತಾನೆ ಇದೀವಿ, ಪತ್ರ ವ್ಯವಹಾರಗಳು ಮಾಡ್ತಾ ಇದೀವಿ, ಎಲ್ಲ ಮಾಡ್ತಾನೆ ಇದೀವಿ ಮೇಡಮ್. ಅಲ್ಲ ರಾಮರೆಡ್ಡಿ ಅವರೇ, 20 ವರ್ಷ ಅಂದ್ರೆ ಹೆಚ್ಚು ಕಡಿಮೆ 4-5 ಜನ ಅಲ್ಲಿ ಜನಪ್ರತಿನಿಧಿಗಳು ಬದಲಾಗಿರ್ತಾರೆ ಬಹಳ ಸುಲಭವಾಗಿ. ಆದ್ರೂ ಕೂಡ ಯಾರೊಬ್ರು ಮನ್ಸ್ ಮಾಡ್ಲಿಲ್ವಾ ಈ ವಿಷಯಕ್ಕೆ ಅಂತ? ಮೇಡಮ್ ಅವರೇ, ಏಕೆ ಅಂದ್ರೆ ಇಲ್ಲಿ ಒಂದೇ ಸಮುದಾಯದ ಕುಟುಂಬಗಳು ಎಲ್ಲ ವಾಸ ಇದೆ. ಸರಿ, ಈ ರಸ್ತೆಗೋಸ್ಕರವಾಗಿ ಮಾತಾಡ್ಬೇಕಾಗಿದ್ರೆ ಒಂದು ಸಂಬಂಧ ಅಳಿಸೋಗುತ್ತಂತ ಹೇಳ್ಬಿಟ್ಟು ನೋವನ್ನು ನುಂಗುತ್ತಾ ಇದಾರೆ. ಒಂದು ಹಳ್ಳ ಇದೆ, ಹಳ್ಳದ ಮುಖಾಂತರವಾಗಿ ರಸ್ತೆ ಹೋಗ್ಬೋದು ಮಾಡ್ಕೊಂಡು, ಜನಪ್ರತಿನಿಧಿಗಳು ಪ್ರಯತ್ನ ಮಾಡಿದ್ರೆ ಇಲ್ಲಿ ಒಂದಿದೆ ಹಳ್ಳ ಇದೆ, ಸರ್ಕಾರಿ ಹಳ್ಳ. ಆ ಹಳ್ಳದ ಪಕ್ಕ ರಸ್ತೆ ಮಾಡಿದ್ರೆ ಅವಕಾಶ ಇದೆ ಮೇಡಮ್. ಈಗ ಶಾಸಕರ ಗಮನಕ್ಕೆ ತಂದಿಲ್ವಾ? ಶಾಸಕರು ಏನಂದ್ರು? ಶಾಸಕರ ಗಮನಕ್ಕೆ ತಂದಿದೀವಿ ಮೇಡಮ್. ಏನಂತಾರೆ? ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ನೀವು ಯಾವ್ದೇ ರೀತಿ ಅಂತ ರೈತರು ಅಬ್ಜೆಕ್ಷನ್ ಮಾಡಲ್ಲ ಅಂತ ಹೇಳಿದ್ರೆ ಈಗ್ಲೇ ಮಾಡೋದಕ್ಕೆ ರೆಡಿ ಆಗಿದ್ದೀವಿ ಅಂತಾರೆ. ಆಗ್ಲೇ ಒಂದು 4-5 ವರ್ಷದಿಂದ ಆ ಹಳ್ಳದ ಪಕ್ಕ ದಾರಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒತ್ತುವರಿ ಇನ್ನೊಂದು ಗುರುತಿಸ್ಕೊಟ್ಟಿದ್ದಾರೆ ಮೇಡಮ್. ಮಧುಗಿರಿ ತಹಸೀಲ್ದಾರ್ ಇಲಾಖೆಯಿಂದ ಒಂದ್ಸಲ ಸರ್ವೆ ಮಾಡಿದ್ದಾರೆ ಮೇಡಮ್. ಸೊ ಏನಾಗ್ಬೋದು ಮುಂದಿನ ನಿರೀಕ್ಷೆಗಳು ಏನಿದೆ ಜನಪ್ರತಿನಿಧಿಗಳ ಮೇಲೆ ಆಗಿರ್ಬೋದು, ಅಧಿಕಾರಿಗಳ ಮೇಲೆ ಆಗಿರ್ಬೋದು, ಅಥವಾ ಇತರೆ ರೈತರು ಇವಾಗ ಏನ್ ಜಾಗ? ಮೇಡಮ್ ಅವರೇ, ಅಧಿಕಾರಿಗಳ ಜನಪ್ರತಿನಿಧಿಗಳ ಮೇಲೆ ಅಂದ್ರೆ ಈಗ ಬಜೆಟ್ ಇದೆ, ಮಾಡ್ಕೊಟ್ರೆ ಆಗುತ್ತೆ ಮೇಡಮ್. ಧನ್ಯವಾದ ರಾಮರೆಡ್ಡಿ ಅವರೇ. ಆಗುತ್ತೆ ಮೇಡಮ್, ಪ್ರಯತ್ನ ಪಟ್ರೆ ಆಗುತ್ತೆ, ಪ್ರಯತ್ನ ಜನಪ್ರತಿನಿಧಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಮೋಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ನೋಡೋಣ, ಅಧಿಕಾರಿಗಳನ್ನ ಯಾರನ್ನಾದರೂ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡೋಣ, ಅಥವಾ ಶಾಸಕರನ್ನ ಮಾತನಾಡಿಸೋ ಪ್ರಯತ್ನ ಮಾಡೋಣ ಏನು ಹೇಳ್ತಾರೆ ಅಂತ. ಸೊ ಇವತ್ತಿನ ಕಾಲದಲ್ಲಿ ಒಂದು ಮೂಲಭೂತ ಸೌಕರ್ಯ ರಸ್ತೆ ಕೂಡ ಇಲ್ಲ ಗ್ರಾಮಕ್ಕೆ ಅಂತಂದರೆ ಪಾಪ ಅವ್ರುಗಳೆಲ್ಲ ಹೇಗೆ ಬದುಕಬೇಕು? ಅಲ್ಲಿ ಏನೋ ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದರೆ ಮತ್ತೊಂದೇನೋ ಕೆಲಸಗಳು ಮಾಡಬೇಕು ಅಂದರೆ ಬಹುಶಃ ಆಗಿನ ದಿನಗಳಲ್ಲಿ ಅದು ಹೇಗೆ ಎಲ್ಲ ಮನೆಗಳನ್ನ ಕಟ್ಕೊಂಡ್ರು ಅಲ್ಲಿ ಅವ್ರಿಗೆ ಗೊತ್ತದು. ಸೊ ಇನ್ನಾದರೂ ಈಗಲಾದರೂ ಎಚ್ಚೆತ್ಕೊಳ್ತಾರೆ ಅಲ್ಲಿನ ಅಧಿಕಾರಿಗಳು, ಅಥವಾ ಅಸಲಿ ಸಮಸ್ಯೆ ಬೇರೆ ಏನಾದರೂ ಅದಕ್ಕೆ ಇನ್ನೊಂದು ವರ್ಷನೇನಾದರೂ ಇದೆಯಾ? ನೋಡೋಣ, ಅಧಿಕಾರಿಗಳನ್ನ ಸಂಪರ್ಕಿಸಿ ಅವ್ರ ಹತ್ರ ಒಂದು ಕ್ಲಾರಿಫಿಕೇಶನ್ ಅನ್ನು ಪಡೆದುಕೊಳ್ಳೋಣ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ. ಅಧಿಕಾರಿಗಳಿಗೆ ಏನು ಹೇಳ್ತಾರೆ ಅಂತ. ಅದರಿಂದ ಈ ಸಾವು ನೋವುಗಳು ಇದು ಮತ್ತು ಈ ಗರ್ಭಿಣಿ ಹೆಂಗಸರದು ಹಾಸ್ಪಿಟ್ಲ್ಗೆ ಹೋಗಬೇಕಾದ್ರೂ ಫುಲ್ ಸಮಸ್ಯೆ ಆಗಿದೆ. ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೆ ಒಳಗಳ ಹಸಿ ಹೋಗಬೇಕು, ಇಲ್ಲ ನದಿ ಒಳಗ ಹಸಿನೇ ಹೋಗ್ಬೇಕು, ಕುಟುಂಬಗಳೇ ಮಾಡ್ತಾ ಇರೋದು ಅಷ್ಟೇ. ಪ್ರಾಬ್ಲಮ್ ಆಗಿ
ಈ ನದಿಯಿಂದ ಇದೇನು ತಿಂಗಳಾಯ್ತು ಇದು ಚೆಕ್ ಡ್ಯಾಮ್ ಗೋ ಇಲ್ಲದ ರಸ್ತೆಗೋಸ್ಕರ ಸರ್ಕಾರಕ್ಕೆನಾದರೂ ಮನವಿ ಪತ್ರನ ಕೊಟ್ಟಿದ್ದೀರಾ ನೀವು ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ಅಲ್ಲಿನ ಪಿಡಿಒ ಸತ್ಯನಾರಾಯಣ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಸತ್ಯನಾರಾಯಣ ಅವರೇ ನಮಸ್ತೆ ಮೇಡಮ್ ಅವರೇ ಸೊ ಆ ಗ್ರಾಮಕ್ಕೆ ಸಂಪರ್ಕಿಸೋದಕ್ಕೆ ರಸ್ತೆ ಇಲ್ಲ ನಮಗೆ ಅಂತ ಹೇಳ್ತಿದ್ರು ಮೊನ್ನೆ ಜಯಮಂಗ್ಲಿ ನದಿ ಬಂದು ತುಂಬಿ ಹರಿತಾ ಇದೆ ಹೌದು ಆ ಗ್ರಾಮ ಅಲ್ಲಿ ಮೊದಲು ಮಾಡಿದ್ದ ರಸ್ತೆ ಮೊನ್ನೆ ಮಳೆಗೆ ಕೊಚ್ಕೊಂಡು ಹೋಗಿದೆ ಅಂತ ಹೇಳಿ ಈಗ ರಸ್ತೆ ಬೇಕು ಅಂತ ಕೇಳಿದ್ದಾರೆ ರಸ್ತೆ ಮೊದಲು ಜಾಸ್ತಿ 50 ಲಕ್ಷ ರೂಪಾಯಿ ಮೇಲೆ ನೀರಿರುತ್ತ ಅದು ನಮ್ಮ ಮೇಲಾಧಿಕಾರಿ ಗಮನಿಸಿದ್ರು ನಾವು ಕ್ರಮ ತಗೊಂಡಿದ್ದೀವಿ ಅವ್ರು ಇಷ್ಟು ದಿವಸ ಆದ್ರೂ ನಮ್ಗೆ ರಸ್ತೆನೇ ಇಲ್ಲ ಇಲ್ಲಿ ಅಂತಾರೆ ಒಂದು ಊರೊಳಗೆ ರಸ್ತೆಗಳಿದೆ ಬಟ್ ನಮ್ಗೆ ಇಲ್ಲಿ ತೋಟಗಳಲ್ಲಿ ಮನೆಗಳನ್ನ ಕಟ್ಕೊಂಡಿರೋರ್ಗೆ ಕನೆಕ್ಟಿವಿಟಿ ರೋಡ್ ಇಲ್ಲ ಯಾವುದೋ ಹಳ್ಳ ಇದೆ ಹಳ್ಳದ ಪಕ್ಕದಲ್ಲಿ ಕೂಡ ಹಳ್ಳಕ್ಕೆ ಅವರು ಸೇತುವೆ ಕೇಳಿದ್ದಾರೆ ಹಳ್ಳಕ್ಕೆ ಸೇತುವೆ ಕೇಳಿದ್ದಾರೆ ಸೇತುವೆನ ನಮ್ಮ ಮೇಲಾಧಿಕಾರಿ ಗಮನಿಸ್ತಂದು ನಾವು ಮಾಡಿಸ್ಕೊಳ್ತೀವಿ ಈಗ ಏನು ಮಾಡಬಹುದು ಅದಕ್ಕೆ ಸೊಲ್ಯೂಷನ್ ನೀವು ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀರಾ ಸರಿ ಬಟ್ ವಾಟ್ ಇಸ್ ದ ಬೆಸ್ಟ್ ವೇ ಹಳ್ಳದ ಹತ್ರ ಸೇತುವೆ ಮಾಡೋದು ಬೆಸ್ಟ್ ಅಥವಾ ಬೇರೆ ಎಲ್ಲಾದರೂ ರೂಟ್ ಮ್ಯಾಪ್ ಇದೆಯಾ ಅವರಿಗೆ ಓಡಾಡ್ಲಿಕ್ಕೆ ಏನಾದರೂ ರೋಡ್ಗಳು ಬೇರೆ ಇದೆಯಾ ಆ ಬಗ್ಗೆ ಏನಾದರೂ ಸರ್ವೆ ನಡೆದಿದೆಯಾ ನಾವು ಉದ್ಯೋಗ ಖಾತ್ರಿಯಲ್ಲಿ ಟೆಂಪರರಿಗೆ ರೋಡ್ ಮಾಡ್ಕೊಟ್ರೆ ಅವಿಷ್ಟು ದಿನ ಜಯಮಂಗ್ಲಿ ನದಿ ಅದು 25 ವರ್ಷದಿಂದ ಹಳ್ಳದಿರಲಿಲ್ಲ ಏನು ಸಮಸ್ಯೆ ಇರಲಿಲ್ಲ ಈಗ ಮೊನ್ನೆ ಲಾಸ್ಟ್ ಇಯರ್ ಅದು ಲಾಸ್ಟ್ ಇಯರ್ ಎನರ್ಜಿಯಲ್ಲಿ ಸಂಪರ್ಕ ಮಾಡ್ಕೊಟ್ಟಿದ್ರು ಈಗ ಮಳೆ ಬಂದು ಕೊಚ್ಚೋಗಿರೋದ್ರಿಂದ ಏಕದಮ್ ಕ್ರಮ ತಗೊಳ್ಳಕ್ಕೆ ಸ್ವಲ್ಪ ಕಷ್ಟ ಆಗಿದೆ ಮೇಲಾಧಿಕಾರಿ ಗಮನಕ್ಕೆ ತಂದು ನಾವು ಕ್ರಮ ತಗೊಳ್ತೀವಿ ಸೊ ಏನ್ ಮಾಡ್ತೀರಾ ಸರ್ ಮುಂದೆ ಹೌದು ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀರಾ ಸರಿ ಪಾಸಿಬಿಲಿಟೀಸ್ ಮಾತಾಡಬಹುದಲ್ವಾ ಸತ್ಯನಾರಾಯಣ ಅವರ ನೀವು ಡಿಸಿಷನ್ ನಾನು ಈ ಕ್ಷಣಕ್ಕೆ ಫೋನ್ ಮಾಡ್ಬಿಟ್ಟು ಪಟ್ಟಂತ ಡಿಸಿಷನ್ ಕೇಳೋ ಅಷ್ಟು ಆ ತರದ ಒಂದು ಮೌಢ್ಯ ನಮಗೂ ಇಲ್ಲ ಬಟ್ ಪಾಸಿಬಿಲಿಟೀಸ್ ಚರ್ಚೆ ಮಾಡಬಹುದಲ್ವಾ ಏನ್ ಮಾಡಬಹುದು ಅಂತ ಅದೇ ನೆಕ್ಸ್ಟ್ ವೀಕ್ ನಮ್ಮ ಪಂಚಾಯತ್ ಕಮಿಟಿ ಇದೆ ಕಮಿಟಿ ಮೀಟಿಂಗ್ ಅಲ್ಲಿ ನಾವು ಚರ್ಚೆ ಮಾಡ್ತೀವಿ ಮೇಡಮ್ ದಯಮಾಡಿ ಅಲ್ಲಿನ ಜನರಿಗೆ ಯಾಕಂದ್ರೆ ಈಗಷ್ಟೇ ಮೊನ್ನೆ ಒಂದು ಡೆತ್ ಆಯ್ತು ಮೂಲಭೂತ ಸೌಕರ್ಯ ಬೇಕೇ ಬೇಕಲ್ವಾ ಮತ್ತೆ ಮಾಡ್ಕೊಡ್ಬೇಕಾಗುತ್ತೆ ಆ ಪ್ರಶ್ನೆ ಕೇಳೋದಕ್ಕೆ ನಾವು ಕರೆ ಮಾಡಿರೋದು ಸರ್ ದಯಮಾಡಿ ಮಾಡ್ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಬಟ್ ಅಲ್ಲಿ ಸಮಸ್ಯೆ ಜಾಸ್ತಿ ಸಣ್ಣ ಪುಟ್ಟದಾಗಿದ್ರೆ ಪಂಚಾಯತ್ ಮಾಡ್ಕೊಬಿಡ್ತೀವಿ ಬಜೆಟ್ ಆಗಿರೋದ್ರಿಂದ ನಾವು ಮೇಲಾಧಿಕಾರಿ ಗಮನಕ್ಕೆ ತರಲೇಬೇಕು ದಯಮಾಡಿ ನಿಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತನ್ನಿ ಪಾಪ ಅಲ್ಲೆಲ್ಲ ನಾವು ನೋಡ್ತಾರೆ ಸಾಕಷ್ಟು ಜನ ವಯೋವೃದ್ಧರಿದ್ದಾರೆ ಏನೋ ಒಂದು ಎಮರ್ಜೆನ್ಸಿ ಅಂತೂ ಯಾರಿಗೋ ಎಸೆನ್ಶಿಯಲ್ ವರ್ಕ್ಸ್ ಅಲ್ಲ ಬೇಕೇ ಬೇಕಾಗುತ್ತೆ ದಯವಿಟ್ಟು ಸರ್ ಆದಷ್ಟು ಬೇಗ ಒಂದು ಈ ಒಂದು ಪಂಚಾಯತಿ ಸಭೆಯನ್ನು ಕರೀರಿ ಬೇಗ ಮಾತನಾಡಿ ಮೇಲಾಧಿಕಾರಿಗಳಿಗೆ ಶಾಸಕರಿಗೆ ಗಮನಕ್ಕೆ ತನ್ನಿ ದಯಮಾಡಿ ಬೇಗ ಕೆಲಸ ಮುಗಿಸ್ಕೊಡಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಸತ್ಯನಾರಾಯಣ ಅವರೇ ಆ ಮೊಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ ಸೊ ಪಿಡಿಒ ಅವ್ರಿಗೂ ಅಲ್ಲಿನ ವಾಸ್ತವ ಸ್ಥಿತಿ ಅರಿವಿದೆ ಅವ್ರಿಗೂ ಕೂಡ ನಾವೇನು ತಿಳಿಸುವಂಥ ಅವಶ್ಯಕತೆ ಇಲ್ಲ ಬಹುಶಃ ಯಾಕೆಂದ್ರೆ ಅವ್ರ ಬಾಯಲ್ಲೇ ಬರ್ತಾ ಇದೆ ಎಲ್ಲ ಬೇಸಿಕ್ ಫೆಸಿಲಿಟೀಸ್ ಅಲ್ವಾ ಮೇಡಮ್ ಮಾಡಲೇಬೇಕಾಗುತ್ತೆ ಬಟ್ ಬಜೆಟ್ ಇಲ್ಲ ನಮಗೆ ಕಡಿಮೆ ಬಜೆಟ್ ಅಲ್ಲ ಆದರೆ ನಾವು ಮಾಡಿಕೊಟ್ಟಿದ್ವಿ ಜಯಮಂಗ್ಲಿ ನದಿ ಉಕ್ಕಿ ಹರಿತಾ ಇರುವಂತಹ ಕಾರಣದಿಂದಾಗಿ ಈಗ ಆ ರಸ್ತೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ ಸುಮಾರು ಒಂದು 20-25 ವರ್ಷದಿಂದ ನದಿ ಉಕ್ಕಿ ಹರಿದಿರಲಿಲ್ಲ ಹಾಗಾಗಿ ಆ ರಸ್ತೆಯಲ್ಲಿ ಹೆಂಗೋ ಅವ್ರು ಓಡಾಡ್ಕೊಂಡಿದ್ರು ಬಟ್ ಈಗ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಬಂತು ಅಂತಂದಾಗ ನಾವು ಮೇಲಾಧಿಕಾರಿಗಳ ಗಮನಕ್ಕೆ ತರಬೇಕು ಅವರಿಂದ ಸ್ಯಾಂಕ್ಷನ್ ಆಗಬೇಕು ಸೊ ಈ ಒಂದು ಪ್ರೊಸೀಜರ್ಸ್ನ ನಾವು ಫಾಲೋ ಮಾಡ್ತೀವಿ ಆ್ಯಂಡ್ ಇದು ಬೇಸಿಕ್ ನೀಡ್ ಆಗಿರೋದ್ರಿಂದ ನಾವು ಖಂಡಿತವಾಗಿಯೂ ಇತ್ತ ಗಮನ ಹರಿಸ್ತೀವಿ ಅಂತಾರೆ ಅಲ್ಲಿನ ಪಿಡಿಒ ಸತ್ಯನಾರಾಯಣ್ ಹೇಳಿದ್ದೇವೆ ಈ ಕುಟುಂಬಗಳೆಲ್ಲ ಸೇರಿಕೊಂಡು ಒಂದು ಚೆಕ್ ಡ್ಯಾಮ್ ಮಾಡಿ ಅಂತ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಮಾಡಿದ್ರೆ ಅನುಕೂಲ ಅನಾನುಕೂಲ ಆಗಿದೆ ಹೊರಗಡೆ ಹೋಗೋಕ್ಕಾಗಲ್ಲ ಅದು ಒಂದು ಅಡಿ 2 ಅಡಿ ಇಳೆ ಬೀಳ್ತಾ ಇದೆ ನೀರು ನಿಂತೋಗಿದೆ ಆವುಳ ಕಾಟ ತುಂಬ ಪ್ರಾಬ್ಲಮ್ ಆಗಿದೆ ಇಲ್ಲ ಇಲ್ಲಿ ನದಿಯಿಂದ ಆಚೆಗೆ ಈಚೆ ಓಡಾಡೋಕ್ಕೆ ಜಾಸ್ತಿ ಪ್ರಾಬ್ಲಮ್ ಆಗಿದೆ ಇದು ಅಡ್ಲು ಎಷ್ಟು ಕುಟುಂಬ ಇದೆ ಇಲ್ಲಿ ಸುಮಾರು ಒಂದು 50-60 ಕುಟುಂಬ ಇದೆ ರಸ್ತೆ ಇಲ್ಲ ರಸ್ತೆಗೆ ಇದು ಏನೇನು ನದಿಗೆ ಒಂದು ಅಡ್ಡಲಾಗಿ ಒಂದು ಚೆಕ್ ಡ್ಯಾಮ್ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ನಮ್ಗೆ ದಾರಿ ಇಲ್ಲ ಜಾಸ್ತಿ ಪ್ರಾಬ್ಲಮ್ ಆಗೈತೆ ಲೋರೆಡಿಪಾಳ್ಯ ಅಂತ ಓಡಾಡೋಕ್ಕಾಗ್ತಾ ಇಲ್ಲ ಅಷ್ಟೇ ಇನ್ನೇನು ಸಂಸ್ಥೆ ಇಲ್ಲ ಬೇರೆ ಇಲ್ಲ ಇಲ್ಲ ಎಲ್ಲಿ ಇಲ್ಲ ಹೊಲ್ದಾಗ ಆಸಿ ಹೋಗ್ಬೇಕು ಯಾವ 2 ಕಿಲೋಮೀಟರ್ ನಡಿಬೇಕು ದಾರಿಗೆ ಏನು ಮಾಡಬೇಕು ಸ್ಕೂಲ್ ಮಕ್ಕಳು ಹೋಗಬೇಕು ಎಲ್ಲ ಹೋಗಬೇಕು ಏನು ಮಾಡೋಕ್ಕಾಗಲ್ಲ ಹಂಗೆ ಹೋಗ್ಬೇಕು ಅಷ್ಟೇ ಇನ್ನ ನಮ್ಮ ಪರಿಸ್ಥಿತಿ ಸ್ಕೂಲ್ ಮಕ್ಕಳು ಒಂದು ವಾರದಿಂದ ಎಲ್ಲೂ ಹೋಗೋಕ್ಕಾಗಿರೋ ಪ್ರಾಬ್ಲಮ್ಮು ಎಲ್ಲರಿಗೂ ಪ್ರಾಬ್ಲಮ್ಮು ಮಕ್ಕಳಿಗೆ ಸ್ಕೂಲ್ಗೆ ಹೋಗೋಕ್ಕಾಗಲ್ಲ ಇಲ್ಲ ಇಲ್ಲ ಎಲ್ಲ ತಲುಪೈತೆ ಏನು ಮಾಡ್ಬೇಕು ಮಾಡ್ಬೇಕು ಅವರಷ್ಟೇ MLA ಅದೇ ಮತ್ತೆ ನಮ್ಗೆ ಈ ಜಯಮಂಗ್ಲಿ ನದಿ ತುಂಬಿ ಹರಿತಾ ಇರೋದ್ರಿಂದ
ಆಚೆ ಕಡೆ ಈಚೆ ಕಡೆ ಬರೋಕು ಫುಲ್ ಪ್ರಾಬ್ಲಮ್ ಆಗಿದೆ. ಅದರಿಂದ ಈ ಸಾವು ನೋವುಗಳು ಇದು ಮತ್ತು ಈ ಗರ್ಭಿಣಿ ಹೆಂಗಸರದು ಹಾಸ್ಪಿಟ್ಲ್ಗೆ ಹೋಗಬೇಕಾದ್ರೂ ಫುಲ್ ಸಮಸ್ಯೆ ಆಗಿದೆ. ಹಾಸ್ಪಿಟ್ಲ್ಗೆ ಹೋಗಬೇಕಂದ್ರೆ ಒಳಗಳಾಸಿ ಹೋಗಬೇಕು, ಇಲ್ಲ ನದಿ ಒಳಗಾಸಿನೇ ಹೋಗಬೇಕು. ಬರೋಕ್ಕಾಗಲ್ಲ. ಕರ್ಕೊಂಡು ಹೋಗ್ತಾರೆ ಅವ್ರು ಹೆಂಗೆ ಬರ್ತಾರೆ ಬೇರೆಯವರು.